हाय फ्रेंड्स वेलकम टू क्लासिक एजुकेशन यूट्यूब चैनल आई एम विरूपाक्ष सो इवत्तिन सेशन अल्ली नावेन माडोण अंद्रे SCF ಮತ್ತೆ LCM ಮೇಲೆ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ ನಾವೇನ್ ಮಾಡಿದೀವಿ ಅಂದ್ರೆ ಟಾಪ್ 10 ಕ್ವೆಶ್ಚನ್ಸ್ ನ ತಗೊಂಡಿದ್ದೀವಿ ಪ್ರತಿಯೊಂದು ಕಾನ್ಸೆಪ್ಟ್ ಗೆ ರಿಲೇಟ್ ಆಗೋಂಗೇ ಸೊ 1 ಬೈ 1 ಕ್ವೆಶ್ಚನ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಿಮಗೆ ಏನಾಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ಸೆಷನ್ ನಾನು AE JE ಮತ್ತೆ ಗ್ರೂಪ್ ಸಿ ಎಕ್ಸಾಮಿನೇಷನ್ ಗೋಸ್ಕರ ಮಾಡ್ತಿದ್ದೀನಿ ಸೊ ಫಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ ಅಂದ್ರೆ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಡಿವೈಡ್ 43 91 ಅಂಡ್ 183 ಸೊ ಆಸ್ ಟು ಲೀವ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್ ಸೊ ಇಲ್ಲೇನಂದ್ರೆ ನೀವು HCF ನ ಕಂಡುಹಿಡಿಬೇಕು ಅದು 43 91 ಮತ್ತೆ 183 ಅನ್ನು ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ನ ಬಿಡಬೇಕು ಅಂತ ಹೇಳಿದೆ ರಿಮೈಂಡರ್ ಮೇಬಿ 1 ಆದರೂ ಇರಬಹುದು 2 ಆದರೂ ಇರಬಹುದು ಅಥವಾ 0 ಆದರೂ ಇರಬಹುದು ಸೊ ಆ ಕೇಸ್ ಅಲ್ಲಿ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಈ ಪ್ರಾಬ್ಲಂ ಯಾವ ತರ ಮಾಡ್ತೀರಾ ಅಂದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಅಂತ ಮಾಡ್ತೀವಿ ಸೋ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಡಿಫರೆನ್ಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ 91 ಮೈನಸ್ 43 ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ ಅಂದ್ರೆ 48 ಬರುತ್ತೆ ಅದೇ ತರನಾಗಿ ಡಿಫರೆನ್ಸ್ ಬಿಟ್ವೀನ್ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಮಾಡ್ರಿ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಏನಿದೆ 183 ಮೈನಸ್ 91 ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ 92 ಬರುತ್ತೆ ಅದೇ ತರನಾಗಿ ಡಿಫರೆನ್ಸ್ ಬಿಟ್ವೀನ್ ಥರ್ಡ್ ಅಂಡ್ ಫಸ್ಟ್ ನಂಬರ್ ಮಾಡ್ರಿ ಇಲ್ಲೇನಿದೆಪ್ಪ ಅಂದ್ರೆ 183 ಮೈನಸ್ ನಿಮಗೆ 43 ಆಗುತ್ತೆ ಇಲ್ಲಿ ಎಷ್ಟು ಉಳಿಯುತ್ತೆ ಅಂದ್ರೆ 140 ಉಳಿಯುತ್ತೆ ಸೋ ಇವಾಗ ಏನು ಮಾಡಬೇಕಂದ್ರೆ ಈ ಡಿಫರೆನ್ಸಸ್ ಬಂದಿದೆಯಲ್ಲ 48 92 ಮತ್ತೆ 140 ಈ ಮೂರರದು HCF ತೆಗಿಬೇಕು ಸೋ ಈ ಮೂರರದು HCF ಎಷ್ಟು ಬರುತ್ತಪ್ಪ ಅಂದ್ರೆ 4 ಬರುತ್ತೆ ಸೋ ಇದರ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಎ 4 ಆಗುತ್ತೆ ಸೋ ಈ ತರ ಕ್ವೆಶ್ಚನ್ಸ್ ಕೊಟ್ಟಾಗ ನೀವು ಏನು ಮಾಡ್ರಿ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್ ಸೆಕೆಂಡ್ ಅಂಡ್ ಥರ್ಡ್ ನಂಬರ್ ಅಂಡ್ ಥರ್ಡ್ ಅಂಡ್ ಫಸ್ಟ್ ನಂಬರ್ ತಕೋರಿ ಆಮೇಲೆ ಅದನ್ನ ಏನು ಮಾಡ್ರಿ HCF ತೆಗಿರ ಡಿಫ್ರೆನ್ಸಸ್ದು ಅವಾಗ ಏನು ಆನ್ಸರ್ ಬರುತ್ತಲ್ಲ ಅದೇ ನಿಮ್ಮದು ಫೈನಲ್ ಆನ್ಸರ್ ಆಗುತ್ತೆ ಇಲ್ಲಿ ಆನ್ಸರ್ ಏನಿದೆಯಪ್ಪ ಅಂದರೆ ಆಪ್ಷನ್ ನಂಬರ್ ಎ ಇದೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ SCF ಆಫ್ ಟೂ ನಂಬರ್ಸ್ ಈಸ್ 23 ಆ್ಯಂಡ್ ಅದರ್ ಟೂ ಫ್ಯಾಕ್ಟರ್ಸ್ ಆಫ್ ದೇರ್ LCM ಈಸ್ 13 ಆ್ಯಂಡ್ 14 ದ ಲಾರ್ಜರ್ ಆಫ್ ಟೂ ನಂಬರ್ ಈಸ್ ಸೊ ಇಲ್ಲಿ ಏನು ಮಾಡಿದ್ರು ಅಂದರೆ HCF ಕೊಟ್ಟಿದ್ದಾರೆ ಎರಡು ನಂಬರ್ದು ಎಷ್ಟಿದೆಯಪ್ಪ ಅಂದರೆ 23 ಇದೆ ಆಮೇಲೆ LCM-ನವರು ಫ್ಯಾಕ್ಟರ್ಸ್ ಒಳಗೆ ಕೊಟ್ಟಿದ್ದಾರೆ 13 ಮತ್ತು 14 ಹಾಗಾದರೆ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ HCF ಎಷ್ಟಿದೆಯಪ್ಪ ಅಂದರೆ 23 ಇದೆ LCM ಏನಿದೆ ಅಂದರೆ 13 × 14 ಇದೆ ಸೊ ಫ್ಯಾಕ್ಟರ್ಸ್ ಒಳಗೆ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಒಂದು ಇದು ಗೊತ್ತಿರಬೇಕು ಏನಪ್ಪ ಅಂದರೆ HCF ಇಂಟು LCM ಈಸ್ ಈಕ್ವಲ್ ಟು X1 × X2 X1 ಮತ್ತು X2 ಅಂದರೆ ನಥಿಂಗ್ ಬಟ್ ನಂಬರ್ಸ್ ಸೊ ಇಲ್ಲಿ HCF ಎಷ್ಟಿದೆ 23 ಇದೆ ಸೊ ಇಲ್ಲಿ LCM ಎಷ್ಟಿದೆ 13 × 14 ಇದೆ ಸೊ ನಾವೇನು ಮಾಡಬೇಕು ಇಲ್ಲಿ X1 × X2 ನಮಗೇನು ಕೇಳಿದ್ದಾರೆ ಲಾರ್ಜೆಸ್ಟ್ ಸೊ ಲಾರ್ಜೆಸ್ಟ್ ನೀವು X1 ಆದರೂ ಕನ್ಸಿಡರ್ ಮಾಡ್ಬೋದು X2 ಆದರೂ ಕನ್ಸಿಡರ್ ಮಾಡ್ಬೋದು ಸೊ ನೋಡಿರಿ ಎರಡರದ್ರಲ್ಲಿ ನೀವೇನು ಮಾಡಬೇಕಂದ್ರೆ 23ಗೆ ಮಲ್ಟಿಪ್ಲೈ ಮಾಡಬೇಕು ಇವಾಗ 22 × 13 ಮಾಡಿದ್ರೆ X1 ಅಂತ ಬರುತ್ತೆ 23 × 14 ಮಾಡಿದರೆ X2 ಅಂತ ಬರುತ್ತೆ ಸೊ ಇದರ ಲಾರ್ಜೆಸ್ಟ್ ನಂಬರ್ ಏನಾಗುತ್ತೆ 23 × 14 ಆಗುತ್ತೆ ಸೊ ಇವಾಗ ನೋಡಿರಿ 23 × 14 ಮಾಡಿದಾಗ ಎಷ್ಟು ಬರುತ್ತೆ 14 × 3 = 42 ಸೊ 322 ಬರುತ್ತೆ ಸಿಂಪಲ್ ಟ್ರಿಕ್ ಇಲ್ಲೇನು ಮಾಡಿರಿ ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ 23 × 42 ಮಾಡಿದ್ರೆ ಇಲ್ಲಿ ನೋಡಿರಿ ಯುನಿಟ್ ಡಿಜಿಟಲ್ಲಿ 2 ಇರುವಂಥ ಸಂಖ್ಯೆ ಯಾವುದು ಇದು ಮಾತ್ರ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 322 ಆಗುತ್ತೆ ಜಸ್ಟ್ ಕನ್ಫರ್ಮೇಷನ್ ಮಾಡ್ಕೊರಿ 23 × 14 14 × 3 = 42 14² = 28 + 4 ಎಷ್ಟಾಗುತ್ತೆ 32 ಸೊ ಉತ್ತರ ಏನಾಗುತ್ತೆ ಅಂದರೆ 322 ಸೊ ಈ ಥರ ಕ್ವೆಶನ್ಸ್ ಇದ್ದಾಗ ನಿಮಗೇನಾದರೂ ಯುನಿಟ್ ಡಿಜಿಟಲ್ ಒಂದೇ ನಂಬರ್ ಇದ್ದ ಆಪ್ಷನ್ ಇದ್ದರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ 3 ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಗ್ರೇಟೆಸ್ಟ್ ನಂಬರ್ ಆಫ್ 4 ಡಿಜಿಟ್ಸ್ ವಿಚ್ ಈಸ್ ಡಿವಿಸಿಬಲ್ ಬೈ 5, 25, 40 and 75 ಈಸ್ ಅಂದರೆ ಗ್ರೇಟೆಸ್ಟ್ ನಂಬರ್ 4 ಡಿಜಿಟ್ನ ದೊಡ್ಡ ಸಂಖ್ಯೆ ಯಾವುದು ಅದು 5, 15, 40 ಮತ್ತು 75ನ ಸಮವಾಗಿ ಡಿವೈಡ್ ಮಾಡುತ್ತೆ ಅಂತ ಅಂದರೆ ಯಾವುದೇ ತರನಾಗಿ ಭಾಗಲಬ್ಧ ಅಥವಾ ರಿಮೈಂಡರ್ ಉಳಿಯಲ್ಲ ಅಂತ ಸೊ ಇದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಫಸ್ಟು LCM ತೊಗೋಬೇಕು 15, 25 ಮತ್ತು 40, 75 LCM ತೊಗೋಬೇಕು ಅವಾಗ LCM-ನ ನೀವು ಈ ಗ್ರೇಟೆಸ್ಟ್ ನಂಬರಲ್ಲಿ ಡಿವಿಸಿಬಲ್ ಮಾಡಿದರೆ ನಿಮ್ಗೆ ಆನ್ಸರ್ ಬರುತ್ತೆ ಸೊ ಫಸ್ಟು LCM ತೊಗೊಳ್ಳೋಣ 15, 25, 40 ಮತ್ತು 75 ಸೊ ನಾನೇನು ಮಾಡ್ತೀನಿ ಫ್ಯಾಕ್ಟರೈಸೇಷನ್ ಮಾಡ್ತೀನಿ 15 × 5 ಅಂತ 5 × 3 ಅಂತ ಬರ್ಕೋತೀನಿ
25 ना 5 इंटू 5 ಅಂತ ಬರ್ಕೊತೀನಿ 40 ನ 8 इंटू 5 ಅಂದ್ರೆ 2 इंटू 2 इंटू 2 इंटू 5 ಅಂತ ಬರ್ಕೊತೀನಿ ಅದೇ ತರನಾಗಿ 75 ನ ಯಾವ ತರ ಬರ್ಕೊತೀರಿ 25 इंटू 3 ಅಂದ್ರೆ 5 इंटू 5 इंटू 3 ಅಂತ ಬರ್ಕೊತೀರಿ ಸೋ ಇಲ್ಲಿ ನೋಡಿ ಎಲ್ಲದರಲ್ಲೂ ಕಾಮನ್ ಏನಿದೆ 5 ಕಾಮನ್ ಇದೆ ಹಾಗಾಗಿ 5 ಹೊರಗಡೆ ತಗೋತೀನಿ ಸೋ ನೆಕ್ಸ್ಟ್ ಏನು ಕಾಮನ್ ಇದೆ ನೋಡಿ ನೆಕ್ಸ್ಟ್ 3 ಕಾಮನ್ ಇದೆ ಇಲ್ಲಿ 3 ಇದೆ ಮತ್ತೆ ಇಲ್ಲಿ 3 ಇದೆ ಸೋ ಹಾಗಾಗಿ 3 ಬರ್ಕೊತೀನಿ ನೆಕ್ಸ್ಟ್ ಏನು ಕಾಮನ್ ಇದೆ 5 ಕಾಮನ್ ಇದೆ ಇಲ್ಲಿ 5 ಕಾಮನ್ ಇದೆ ಇಲ್ಲಿ 5 ಕಾಮನ್ ಇದೆ ಸೋ ರಿಮೈನಿಂಗ್ ಏನಂದ್ರೆ 8 ಉಳಿತು ಸೋ ನೋಡಿ ಎಲ್ಸಿಎಂ ಏನಾಗುತ್ತೆ 5 3 ಲೆ 15 15 5 ಲೆ 75 75 ಇಂಟು 8 ಸೋ 75 ಇಂಟು 8 ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಏನು ಮಾಡ್ಬಿಡ್ರಿ ಇದನ್ನು ಬೇಕಾದ್ರೆ ನೀವು ಫ್ಯಾಕ್ಟರೈಸ್ ಮಾಡ್ಕೊರಿ 2 ಇಂಟು 4 ಅಂತ ಮಾಡ್ಕೊರಿ 75 ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ ನಿಮಗೆ 150 ಆಗುತ್ತೆ 150 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 600 ಬರುತ್ತೆ ಸೋ ಇಲ್ಲಿ ಎಲ್ಸಿಎಂ ಎಷ್ಟು ಇದೆಯಪ್ಪ ಅಂದ್ರೆ 600 ಇದೆ ಸೋ ಇಲ್ಲಿ ನೋಡಿ ಅವರು ಏನು ಕೇಳಿದ್ದಾರೆ ಗ್ರೇಟೆಸ್ಟ್ ನಂಬರ್ ಕೇಳಿದ್ದಾರೆ ಹಾಗಾಗಿ ಆಪ್ಷನ್ ಅಲ್ಲಿ ಗ್ರೇಟೆಸ್ಟ್ ಯಾವುದು ಇದೆ 9800 ಸೋ ನೀವು ಏನು ಮಾಡಬೇಕು ಜಸ್ಟ್ ಕ್ರಾಸ್ ಚೆಕ್ ಮಾಡ್ರಿ 9800 600 ಲೇ ಡಿವೈಡ್ ಆಗುತ್ತಾ ಅಂತ ಸೋ ಇಲ್ಲಿ 2 0 ಇದೆ ಇಲ್ಲಿ 2 0 ಇದೆ ಕ್ಯಾನ್ಸಲ್ ಆಯ್ತು 6 1 6 1 38 ಆಯ್ತು ಬಟ್ 6 6 36 ಸೋ ಹಾಗಾಗಿ 38 ಕಂಪ್ಲೀಟ್ ಡಿವೈಡ್ ಆಗಲ್ಲ ಈ ಆಪ್ಷನ್ ಏನಂದ್ರೆ ಆಗಲ್ಲ ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಏನಂದ್ರೆ 9600 ಇದೆ ಸೋ 9600 600 ಲೇ ಡಿವಿಸಿಬಲ್ ಆಗುತ್ತೆ ಅಂತ ನೋಡಿ ಸೋ ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ 6 1 36 ಆಯ್ತು 6 6 ಲೇ 36 ಹಾಗಾಗಿ 9600 ಡಿವಿಸಿಬಲ್ ಆಗುತ್ತೆ ಸೋ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 9600 ಆಗುತ್ತೆ 9000 ಆಗುತ್ತೆ ಬಟ್ ಏನು ಕೇಳಿದ್ದಾರೆ ಗ್ರೇಟೆಸ್ಟ್ ಕೇಳಿದ್ರಿಂದ 9 ಮತ್ತೆ 9600 ಒಳಗೆ 9600 ಏ ಗ್ರೇಟೆಸ್ಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಯಾವುದು ಆಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ದಿ ಜಿಸಿಡಿ ಆಫ್ 1.08 0.36 ಅಂಡ್ 0.9 ಈಸ್ ಅಂತ ಕೇಳಿದ್ದಾರೆ ಸೋ ಇಲ್ಲಿ ಜಿಸಿಡಿ ಅಂದ್ರೆ ಏನು ಗೊತ್ತಾ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ ಸೋ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ನಥಿಂಗ್ ಬಟ್ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಸೊ ನಿಮಗೆ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಜಿ ಸಿ ಡಿ ಆಫ್ 1.08 0.36 0.9 ಅಂತ ಕೇಳಿದ್ದಾರೆ ಅಂದರೆ ನೀವು ಮೂರದ್ದು ಎಚ್ ಸಿ ಎಫ್ ಕಂಡುಹಿಡಿಬೇಕು ಸೊ ನೋಡ್ರಿ ನಾ ಫಸ್ಟು ಮೂರೂ ಬರ್ಕೊಂಬಿಡ್ತೀನಿ 1.08 0.36 0.9 ಸೊ ನಾನು ಇಲ್ಲಿ ಏನಂದರೆ ನಿಮ್ಮ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದಕ್ಕೂ ಏನು ಮಾಡ್ತೀನಿ ಅಂದರೆ 100 ಮಲ್ಟಿಪ್ಲೈ ಮಾಡ್ತೀನಿ ಸೊ 1.08 ಏನಾಗುತ್ತೆ 108 ಏನಾಗುತ್ತೆ 0.36 ಏನಾಗುತ್ತೆ 36 ಆಗುತ್ತೆ ಅದೇ ತರನಾಗಿ 0.9 ಏನಾಗುತ್ತೆ 90 ಆಗುತ್ತೆ ಸೊ ಇಲ್ಲಿ ನೋಡಿರಿ ಈಗ ನೀವು ಪ್ರತಿಯೊಂದನ್ನು ಎಚ್ ಸಿ ಎಫ್ ತೆಗೆದಾಗ ನಿಮ್ಗೆ ಏನು ಬರುತ್ತೆ ಇಲ್ಲಿ ಎಚ್ ಸಿ ಎಫ್ ಅಂದರೆ 9 ಬರುತ್ತೆ ಸೊ ಇಲ್ಲಿ 9 ಅಂದರೆ ಏನು 0.09 ಆಗುತ್ತೆ ಸೊ 0.09 ಇಂದ ನೀವೇನಂದರೆ 0.36 ಡಿವೈಡ್ ಮಾಡ್ಬೋದು 0.3 ಮತ್ತು 1.08 ಡಿವೈಡ್ ಮಾಡ್ಬೋದು ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ 0.09 ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಲೀಸ್ಟ್ ಮಲ್ಟಿಪಲ್ ಆಫ್ 7 ವಿಚ್ ಲೀವ್ಸ್ ದ ಸೇಮ್ ರಿಮೈಂಡರ್ ಆಫ್ 4 ವೆನ್ ಡಿವಿಸಿಬಲ್ ಬೈ 6 9 15 ಆ್ಯಂಡ್ 18 ಈಸ್ ಅಂತ ಸೊ ಇಲ್ಲೇನಂದರೆ 7 ಇನ್ನ ಲೀಸ್ಟ್ ಮಲ್ಟಿಪಲ್ ಯಾವುದಿದೆಯಪ್ಪ ಅಂದರೆ ಗುಣಾಕಾರ ಅದು ಅದನ್ನು 6 9 15 ಮತ್ತು 18 ಡಿವೈಡ್ ಮಾಡಿದಾಗ ಎಷ್ಟು ರಿಮೈಂಡರ್ ಅಂದರೆ ಭಾಗಲಬ್ಧ ಬಿಡ್ತಾವೆ ಅಂದರೆ 4 ಭಾಗಲಬ್ಧ ಬಿಡುತ್ತೆ ಅಂತ ಸೊ ಇವಾಗ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಈ ಕ್ವೆಶನಲ್ಲಿ 6 9 15 ಮತ್ತು 18 ಏನಂದರೆ ಎಲ್ ಸಿ ಎಮ್ ತೆಗಿಬೇಕು ಅದಕ್ಕೆ ನೀವೇನಂದರೆ ಇಂಟು ಪ್ಲಸ್ 4 ಮಾಡಬೇಕು ಅದನ್ನು ನೀವು 7 ಡಿವೈಡ್ ಮಾಡಿದಾಗ ಅದು ಕಂಪ್ಲೀಟ್ ಡಿವೈಡ್ ಆಗಬೇಕು ಅಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟು 6 9 ಮತ್ತು 15 18 ಎಲ್ ಸಿ ಎಮ್ ಏನಾಗುತ್ತೆ ಅಂತ ನೋಡಿರಿ 6 9 15 ಮತ್ತು 18 6 ನಾವು ಯಾವ ಥರ ಬರ್ಕೋಬೋದು ಫ್ಯಾಕ್ಟರೈಸೇಷನಲ್ಲಿ 3 into 3 3 into 2 3 into 3 9 3 into 5 3 into 3 into 2 ಸೊ ಇಲ್ಲಿ ನೋಡಿರಿ ಎಲ್ಲದರಲ್ಲೂ ಕಾಮನ್ ಏನಿದೆ 3 ಇದೆ ಸೊ ಹಾಗಾಗಿ 3 ಹೊರಗಡೆ ತೆಗಿತೀನಿ ನೆಕ್ಸ್ಟ್ ಕಾಮನ್ ಏನಿದೆ ಅಂದರೆ ನೆಕ್ಸ್ಟ್ ಕೂಡ 3 ಇದೆ ಅದಾದಮೇಲೆ ನಿಮಗೆ 2 ಕಾಮನ್ ಇದೆ 2 ಕಾಮನ್ ತಗೋರಿ ನೆಕ್ಸ್ಟ್ ಏನು ಉಳಿಯತ್ತಪ್ಪ ಅಂದರೆ 5 ಉಳಿಯುತ್ತೆ ಸೊ ಇವಾಗ ಎಲ್ ಸಿ ಎಮ್ ಏನಾಯ್ತು ನೋಡಿರಿ 3 3 9 9 2 18 18 19 18 ತೊಂಬತ್ತಾಯಿತು
ಸೊ ಈ ತೊಂಬತ್ತಕ್ಕೆ ನೀವೇನಂದರೆ ನಾಲ್ಕು ಆ್ಯಡ್ ಮಾಡಬೇಕು. ಅವಾಗ ಎಷ್ಟಾಯಿತು? ತೊಂಬತ್ನಾಲ್ಕು ಆಯಿತು. ಈ ತೊಂಬತ್ನಾಲ್ಕು ಸೆವೆನ್ಲೆ ಡಿವಿಸಿಬಲ್ ಆಗುತ್ತೆ ಅಂತ ನೋಡಬೇಕು. ಜಸ್ಟ್ ಚೆಕ್ ಮಾಡಿರಿ, ಏಳು ಒಂದಲೆ ಏಳು ಒಂದಲೆ ಇಪ್ಪತ್ನಾಲ್ಕು ಉಳಿತು. ಸೊ ಇಪ್ಪತ್ನಾಲ್ಕು ಸೆವೆನಿಂದ ಕಂಪ್ಲೀಟ್ ಡಿವೈಡ್ ಆಗೋಲ್ಲ, ಇಪ್ಪತ್ತೆಂಟು ಡಿವೈಡ್ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಆಗೋಲ್ಲ. ನೆಕ್ಸ್ಟು 19 into 2 ಮಾಡಿದರೆ 180 ಪ್ಲಸ್ 4 ಮಾಡಿದರೆ 184 ಆಯಿತು. 184 ಸೆವೆನ್ಲೆ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿರಿ. 184 ಡಿವೈಡೆಡ್ ಬೈ ಸೆವೆನ್, ಏಳೊಂದಲೆ ಏಳು ಎರಡಲೆ ಹದಿನಾಲ್ಕು, ನಾಲ್ಕು ಉಳಿತು, ನಲ್ವತ್ನಾಲ್ಕು ಆಯಿತು. ನಲ್ವತ್ನಾಲ್ಕು ಕಂಪ್ಲೀಟ್ ಡಿವಿಸಿಬಲ್ ಆಗೋಲ್ಲ, 49 ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ. ಸೊ ನೋಡಿರಿ 74 ಆಗೋಲ್ಲ, ಯಾಕಂದರೆ 74 ಬಿಲೋ ದೇರ್ ಎಲ್ ಸಿ ಎಮ್, ಇಟ್ಸ್ ಎಲ್ ಸಿ ಎಮ್ ಇದೆ, ಎಲ್ ಸಿ ಎಮ್ಕಿಂತ ಬಿಲೋ ಇರೋದ್ರಿಂದ ಈ ಆಪ್ಷನ್ ಆಗೋಲ್ಲ. ಸೊ ಈ ಆಪ್ಷನ್ ಕೂಡ ಆಗೋಲ್ಲ. ಲಾಸ್ಟ್ ಉಳಿದಿರೋ ಆಪ್ಷನ್ ಏನಂದರೆ 364. ಇವಾಗ ನೋಡಿರಿ 94 36 360, 94 360 ಪ್ಲಸ್ 4 ಮಾಡಿದಾಗ 364 ಆಯಿತು. ಸೊ ಈ 364 ಏಳರಿಂದ ಡಿವೈಡ್ ಆಗುತ್ತೆ ನೋಡಿರಿ. ಏಳು ಒಂದಲೆ ಏಳು ಐದಲೆ 35 ಆಯಿತು, 14 ಉಳಿತು. ಸೊ ಏಳು ಎರಡಲೆ 14, 52 ಬರುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 364 ಆಗುತ್ತೆ. ಕ್ವಶನ್ ನೋಡಿರಿ, ದ ಲೀಸ್ಟ್ ಮಲ್ಟಿಪಲ್ ಆಫ್ 7 ವಿಚ್ ಲೀವ್ಸ್ ದ ಸೇಮ್ ರಿಮೈಂಡರ್ ಆಫ್ 4 ವೆನ್ ಡಿವೈಡೆಡ್ ಬೈ 6, 9, 15 and 18. ಸೊ ನೀವು 6, 9, 15, 18 ಇಂದ ಡಿವೈಡ್ ಮಾಡಿದಾಗ 7 ಮಲ್ಟಿಪಲ್ಲು ಸೇಮ್ ರಿಮೈಂಡರ್ ಅಂದರೆ 4ಕ್ಕೆ ಭಾಗಲಬ್ಧನ ಬಿಡಬೇಕು. ಅಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ ನಾವು ಕ್ವಶನ್ನ ಸಾಲ್ವ್ ಮಾಡಿದಾಗ ನಮಗೇನು ಬಂದಿದೆ ಉತ್ತರ ಅಂದರೆ 364 ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 5, 6, 7 and 8 ಲೀವ್ಸ್ ಅ ರಿಮೈಂಡರ್ ಆಫ್ 3 ಬಟ್ ವೆನ್ ಡಿವೈಡೆಡ್ ಬೈ 9 ಲೀವ್ಸ್ ನೋ ರಿಮೈಂಡರ್ ಈಸ್ ಅಂತ ಕೇಳಿದ್ದಾರೆ. ಸೊ ಏನಂದರೆ ಇಲ್ಲಿ ಒಂದು ಸಂಖ್ಯೆ ಇದೆ, ಏನಪ್ಪ ಅಂದರೆ 5, 6, 7 ಮತ್ತು 8 ಇಂದ ಅದನ್ನು ಡಿವೈಡ್ ಮಾಡಿದಾಗ ಅದು 3 ರಿಮೈಂಡರ್ನ ಬಿಡ್ತೈತೆ, ಬಟ್ 9 ಆ ಸಂಖ್ಯೆನ ಡಿವೈಡ್ ಮಾಡಿದಾಗ ನಿಮಗೆ ಯಾವುದೇ ಥರನಾದಂಥ ರಿಮೈಂಡರ್ ಉಳಿಯಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟೇ ಸಿಂಪಲ್, ನೀವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಎಲ್ ಸಿ ಎಮ್ ತೊಗೋಬೇಕು. ಯಾವುದಂದರೆ 5, 6, 7 ಮತ್ತು 8ದು ಎಲ್ ಸಿ ಎಮ್ ತೊಗೋಬೇಕು, ಅದಕ್ಕೆ ಪ್ಲಸ್ 3 ಆ್ಯಡ್ ಮಾಡಬೇಕು. ಅದು ಏನಂದರೆ 9 ಡಿವೈಡ್ ಆದಾಗ ಕಂಪ್ಲೀಟ್ ಡಿವೈಡ್ ಆಗಬೇಕು. ಸೊ ಇಲ್ಲಿ ಎಲ್ ಸಿ ಎಮ್ ಪ್ಲಸ್ ಮಲ್ಟಿಪಲ್ ಆಫ್ ಎಲ್ ಸಿ ಎಮ್ ಕೂಡ, ಅಂದರೆ ಇದು ಎಕ್ಸ್ ಆದರೂ ಇರ್ಬೋದು, ಟೂ ಟೈಮ್ಸ್ ಆದರೂ ಎಲ್ ಸಿ ಎಮ್ ಇರ್ಬೋದು, 3 ಟೈಮ್ಸ್ ಆದರೂ ಎಲ್ ಸಿ ಎಮ್ ಇರ್ಬೋದು. ಸೊ ಫಸ್ಟ್ ನಾವೇನು ಮಾಡೋದಂದರೆ ಎಲ್ ಸಿ ಎಮ್ ತೆಗೆಯೋಣ. 5, 6, 7, 8ದು ಎಲ್ ಸಿ ಎಮ್ ಏನು ಬರುತ್ತೆ ನೋಡಿರಿ, ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ 5, 5 ಬರುತ್ತೆ, ಯಾಕಂದರೆ ಪ್ರೈಮ್ ನಂಬರು. 6 ಏನಾಗುತ್ತೆ 3 into 2 ಆಗುತ್ತೆ, 7 ಕೂಡ ಹಾಗೆ ಇರುತ್ತೆ, ಇದ್ರದ್ದು ಏನಾಗುತ್ತೆ 2 into 2 into 2 ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಾಮನ್ ಬರೋದು ಒಂದೇ ಒಂದು, ಏನಂದರೆ 2 ಮಾತ್ರ ಬರುತ್ತೆ, 2 ಬರುತ್ತೆ. ಇಲ್ಲಿ 5, 3 into 5 into 3 into 7 into 4. ಸೊ ನೋಡಿರಿ ಎಲ್ ಸಿ ಎಮ್ ಏನಾಗುತ್ತೆ, 2 ಇಲ್ಲಿ 10, 13 30, 37 210, 210 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ, 840 ಬರುತ್ತೆ. ಸೊ ಇವಾಗ 840ಕ್ಕೆ ನೀವು 3 ಮಾಡಿದ್ರೆ ಎಷ್ಟಾಗುತ್ತೆ, 813 ಆಗುತ್ತೆ. ಇದು 9 ಇಂದ ಡಿವೈಡ್ ಆಗಬೇಕು. ಸೊ ನೋಡಿರಿ 813 ಡಿವೈಡ್ ಆಗುತ್ತೆ, ಆಗಲ್ಲ, ಯಾಕಂದರೆ ಡಿವಿಸಿಬಿಲಿಟಿ ರೂಲ್ ಆಫ್ 9 ಗೊತ್ತಿರಬೇಕು. ಸಮ್ ಆಫ್ ದ ಡಿಜಿಟ್ಸ್ ಮಸ್ಟ್ ಬಿ ಡಿವೈಡೆಡ್ ಬೈ 9. ಇಲ್ಲಿ ಸಮ್ ಆಫ್ ದ ಡಿಜಿಟ್ಸ್ ಏನಾಗುತ್ತೆ, 3 + 1 4 ಆಗುತ್ತೆ, 4 + 8 12 ಆಗುತ್ತೆ. 12 ಡಿವೈಡೆಡ್ ಬೈ 9 ಮಾಡಿದಾಗ ಎಷ್ಟಾಗುತ್ತೆ ನಿಮಗೆ, ಕಂಪ್ಲೀಟ್ ಡಿವೈಡ್ ಆಗೋಲ್ಲ, ಇದು 4/3 ಬರುತ್ತೆ. ಹಾಗಾಗಿ ಈ ಆಪ್ಷನ್ ಆಗೋಲ್ಲ. ನೆಕ್ಸ್ಟ್ ನೋಡಿರಿ 8, 10 into 2 ಮಾಡಿರಿ. 8, 10 into 2 ಮಾಡಿದಾಗ 8, 40 into 2 ಮಾಡಿದಾಗ 16, 80 ಬರುತ್ತೆ. ಅದಕ್ಕೆ ಪ್ಲಸ್ 3 ಮಾಡಿರಿ, ಎಷ್ಟು ಬರುತ್ತೆ, 16, 83 ಬರುತ್ತೆ, ಡಿವೈಡೆಡ್ ಬೈ 9 ಮಾಡಿರಿ. ಸೊ 16, 83 ಡಿವೈಡೆಡ್ ಬೈ 9 ಮಾಡಿದ್ರೆ ಎಷ್ಟು ಬರುತ್ತೆ, 16, 83 ಡಿವೈಡೆಡ್ ಬೈ 9 ಮಾಡಿರಿ, 9. ಸೊ ಇಲ್ಲಿ ನೋಡಿರಿ ಡಿವಿಸಿಬಿಲಿಟಿ ರೂಲ್ ಆಫ್ 9 ಅಪ್ಲೈ ಮಾಡಿರಿ. 3 + 8 ಎಷ್ಟಾಗುತ್ತೆ, 11 ಆಗುತ್ತೆ. 11 + 6 = 17 + 1 = 18 ಆಗುತ್ತೆ. 18 ನೀವು 9 ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಡಿವೈಡ್ ಆಗುತ್ತೆ, 9 1 9 2. ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತಪ್ಪ ಅಂದರೆ 840 ಬರುತ್ತೆ. ಅದಕ್ಕೆ ನೀವು ಇನಿಷಿಯಲಿ 3 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 843 ಆಗುತ್ತೆ. ಬಟ್ 843 9 ಕಂಪ್ಲೀಟಾಗಿ ಡಿವೈಡ್ ಆಗೋಲ್ಲ, ಯಾಕಂದರೆ 8 + 4 = 12 + 3 = 15 ಆಗುತ್ತೆ. 15 19 ಡಿವೈಡ್ ಆಗೋಲ್ಲ. ನೆಕ್ಸ್ಟ್ ನಂಬರ್ 9 ಡಿವೈಡ್ ಆಗೋದು ಏನಂದರೆ 18 ಇದೆ. ಸೊ ಹಾಗೆ ನಾವು ಮಲ್ಟಿಪಲ್ ಆಫ್ 840 ತೊಗೋತೀವಿ, ಹಾಗೆ ಏನಾಗುತ್ತೆ ಅಂದರೆ 16, 80 ಆಗುತ್ತೆ. 16, 80 ಡಿವೈಡೆಡ್ ಬೈ 83 ಡಿವೈಡೆಡ್ ಬೈ 9 ಮಾಡಿದ್ರೆ
ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಯಾಕಂದ್ರೆ ಡಿವಿಸಿಬಿಲಿಟಿ ರೂಲ್ ಆಫ್ ನೈನ್ ಏನಿದೆ ಅಂದರೆ ಸಮ್ ಆಫ್ ದ ಡಿಜಿಟ್ಸ್ ಅಂದರೆ 3+8 ಎಷ್ಟಾಗುತ್ತೆ 11, 11+6 17, 17+1 18 ಆಗುತ್ತೆ. 18 ನೀವು 9 ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಡಿವಿಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಲೀಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 2497 ಸೊ ದ್ಯಾಟ್ ದ ಸಮ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5, 6, 4 and 3 ಅಂತ ಇದೆ. ಸೊ ಇಲ್ಲಿ ಏನಂದರೆ ಇಲ್ಲಿ ನಿಮಗೊಂದು ಸಂಖ್ಯೆ ಕೊಟ್ಟಿದ್ದಾರೆ 2497 2497 ಆ ಸಂಖ್ಯೆನ ನೀವು 5, 6, 4, 3 ಇಂದ ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಡಿವಿಸಿಬಲ್ ಆಗಬೇಕು, ಡಿವೈಡ್ ಆಗಬೇಕು. ಅದಕ್ಕೆ ನೀವು ಎಷ್ಟು ಲೀಸ್ಟ್ ನಂಬರ್ ಆ್ಯಡ್ ಮಾಡ್ತೀರಾ, ಕಡಿಮೆ ಸಂಖ್ಯೆ ಆ್ಯಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಿಬಿಡೋಣ, 5, 6, 4, 3 ಎಲ್ ಸಿ ಎಮ್ ತೊಗೊಂಡ್ಬಿಡೋಣ. ಸೊ ನೋಡಿರಿ 5, 6, 4, 3 ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ 5 ಫ್ಯಾಕ್ಟರೈಸೇಷನ್ ಎಲ್ಲ 5 ಬರೀತೀವಿ, 6 3 × 3 2 ಆಗುತ್ತೆ, 4 2 × 2 ಆಗುತ್ತೆ ಫ್ಯಾಕ್ಟರ್, ಇದು 3 ಇರುತ್ತೆ. ಇಲ್ಲಿ ಕಾಮನ್ ಏನಿದೆ ಅಂದರೆ 2 2 ಕಾಮನ್ ಇದೆ, ನೆಕ್ಸ್ಟ್ 3 ಕಾಮನ್ ಇದೆ, 3 ಬರ್ಕೋರಿ. ನೆಕ್ಸ್ಟ್ ಉಳಿತೇನಂದರೆ 5 ಮತ್ತು 2 ಉಳಿತು. ಸೊ ಇಲ್ಲಿ ನೋಡಿರಿ 5 2 10 13 30 32 60. ಸೊ ಇಲ್ಲಿ ನಿಮ್ಮದು ಎಲ್ ಸಿ ಎಮ್ ಎಷ್ಟಾಯ್ತು ಅಂದರೆ 60 ಆಯಿತು. ಸೊ ಇವಾಗ ಏನು ಕೇಳಿದ್ರೆ ಅಂದರೆ 2497 2497 ಎಷ್ಟು ಮಿನಿಮಮ್ ಸಂಖ್ಯೆ ಆ್ಯಡ್ ಮಾಡಬೇಕು ಅದು 60 ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ 2497 ಡಿವೈಡೆಡ್ ಬೈ 60 ಮಾಡೋಣ, 2497 ಡಿವೈಡೆಡ್ ಬೈ 60 ಮಾಡೋಣ. ಇಲ್ಲಿ ನೋಡಿರಿ ಫಸ್ಟ್ 24 ಇದೆ, ಇಲ್ಲಿ 60 ಇದೆ, ಹೀಗಾಗಿ 24 60 ಡಿವೈಡ್ ಆಗೋಲ್ಲ. ನೆಕ್ಸ್ಟು 249 ಬರುತ್ತೆ, 64 ಎಷ್ಟಾಗುತ್ತೆ 240 ಆಗುತ್ತೆ. ಸೊ ಹಾಗಾಗಿ ನಿಮಗೆ 9 ಉಳಿತು, ನೆಕ್ಸ್ಟ್ 97 ಬರುತ್ತೆ. 61 ಮಾಡಿದಾಗ 60 ಬಂತು, ಎಷ್ಟು ಉಳಿತಪ್ಪ ಅಂದರೆ 37 ಉಳಿತು. ಸೊ ಈ 37 60 ಏನಂದರೆ ಡಿವೈಡ್ ಆಗೋಲ್ಲ. ಸೊ ಮಿನಿಮಮ್ ಇದು 60 ಮಾತ್ರ ಏನಂದರೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 37 ಎಷ್ಟು ಸೇರಿಸಿದ್ರೆ 60 ಆಗುತ್ತೆ, ಜಸ್ಟ್ ಡಿಫ್ರೆನ್ಸ್ ಎಡ್ತಗೋರಿ. 60 ಮತ್ತು 37 ಡಿಫ್ರೆನ್ಸ್ ತೊಗೊಂಡ್ರೆ ಎಷ್ಟು ಬರುತ್ತೆ, 10 ರೊಳಗೆ 7 ಹೋದರೆ 3, ಎಲ್ಲ ಬಂತು 1, 10 ರೊಳಗೆ 4 ಹೋದರೆ 2 23. ನೀವು 23 ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಂದರೆ 60 ಆಗುತ್ತೆ. ಹಾಗಾದರೆ 2497 ಎಷ್ಟು ಮಿನಿಮಮ್ ನಂಬರ್ ಆ್ಯಡ್ ಮಾಡಬೇಕು, ನೀವು 23 ನಂಬರ್ ಆ್ಯಡ್ ಮಾಡಬೇಕು, ಆವಾಗ ಮಾತ್ರ ಏನಂದ್ರೆ ಅದು ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಹಾಗಾದರೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ದ ಎಸ್ ಸಿ ಆಫ್ 2 ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಈಸ್ 11 ಆ್ಯಂಡ್ ದೇರ್ ಎಲ್ ಸಿ ಎಮ್ ಈಸ್ 7700 ಇಫ್ ಒನ್ ನಂಬರ್ ಈಸ್ 275 ಆ್ಯಂಡ್ ದೆನ್ ದ ಅದರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ರೆ ಅಂದರೆ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕೊಟ್ಟಿದ್ದಾರೆ. ಎಚ್ ಸಿ ಎಫ್ ಎಷ್ಟಿದೆಯಪ್ಪ ಅಂದರೆ 11 ಇದೆ, ಎಲ್ ಸಿ ಎಮ್ ಎಷ್ಟಿದೆ ಅಂದರೆ 7700 ಇದೆ, ಮತ್ತು ಅದ್ರ ಒಂದು ಸಂಖ್ಯೆ ಎಷ್ಟಿದೆ ಅಂದರೆ 275 ಇದೆ, ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಗೊತ್ತು ನಿಮಗೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು x1 × x2. ಸೊ ಇಲ್ಲಿ ನೋಡಿರಿ ಎಚ್ ಸಿ ಎಫ್ ಎಷ್ಟಾಗುತ್ತೆ, 11 ಇದೆ, ಎಲ್ ಸಿ ಎಮ್ ಎಷ್ಟಿದೆ 7700 ಇದೆ. ಸೊ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ ಒನ್ ಆದರೂ ಇಟ್ಕೊರಿ, ಎಕ್ಸ್ ಟು ಆದರೂ ಇಟ್ಕೊರಿ, 275 ಇದೆ, ನೀವು ಎಕ್ಸ್ ಟೂನ ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿರಿ 11 × 7700 / 275. ಸೊ ನೋಡಿರಿ 275 11 ಡಿವೈಡ್ ಆಗುತ್ತೆ, ಯಾಕಂದರೆ ಡಿವಿಸಿಬಿಲಿಟಿ ಆಫ್ ರೂಲ್ ಆಫ್ 11 ಗೊತ್ತಿದೆ ಅಲ್ಲಿ ನಿಮಗೆ. ಇವೆರಡು ಸಂಖ್ಯೆ ಮೈನಸ್ ಇದು ಮಾಡಿದಾಗ 0 ಬರಬೇಕು ಅಥವಾ ಮಲ್ಟಿಪಲ್ ಆಫ್ 11 ಬರಬೇಕು. ಸೊ ನೋಡಿರಿ 5+2 - 7 ಮಾಡಿದಾಗ ಎಷ್ಟಾಗುತ್ತೆ, 0 ಆಗುತ್ತೆ. ಹಾಗಾಗಿ 11 2 75 11 ಡಿವೈಡ್ ಆಗುತ್ತೆ. ಸೊ ನೋಡಿರಿ 11 1 11 2 22 5 ಉಳಿತು, 11 5 25. ಸೊ ನಾನು ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ ಅಂದರೆ 77 × 100 ಬರ್ಕೋತೀನಿ, ಡಿವೈಡೆಡ್ ಬೈ 25, 25 1 25 4. ಸೊ ನಿಮಗೆ 77 × 4 ಮಾಡಬೇಕು. ಸೊ 77 × 4 ಮಾಡಿರಿ, 7 4 28 ಕೈಲ ಬಂತು 2, 7 4 28 + 2 30. ಸೊ ಎಷ್ಟು ಬರುತ್ತೆ ಅಂದರೆ ಆನ್ಸರು 308 ಬರುತ್ತೆ. ಸೊ ನೋಡಿರಿ ನೀವು ಇಷ್ಟು ಆನ್ಸರ್ ಬಂದಾಗೂ ಸಾಕು, ನೀವು ಕ್ಲಾರಿಫೈ ಮಾಡ್ಕೋಬೋದು, ಎರಡು ಆಪ್ಷನ್ ಆಗೋಲ್ಲ. ಯಾಕಂದರೆ ಯುನಿಟ್ ಡಿಜಿಟಲ್ಲಿ ಅವ್ರದ್ದು ಸಂಖ್ಯೆ 8 ಇಲ್ಲ, ಇನ್ನು ಉಳಿದಿರೋ 2 ಡಿಜಿಟ್ ಅಷ್ಟೇ ಇದೆ. ಸೊ ಇವೆರಡು ಎಲಿಮಿನೇಟ್ ಆದಮೇಲೆ ಅದು ಎರಡರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ 308. ಸೊ ಈ ಕ್ವಶನಿಗೆ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ ನಂಬರ್ 3 308 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ವಾಟ್ ವಿಲ್ ಬಿ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಬಲ್ಡ್ ವಿಲ್ ಬಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12, 18, 21 and 30 ಅಂತ ಕೇಳಿದ್ದಾರೆ. ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಲೀಸ್ಟ್ ನಂಬರು ಅದನ್ನು ನೀವು ಡಬಲ್ ಮಾಡಿದಾಗ ಅದು 12, 18, 21 ಮತ್ತು 30 ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ನಥಿಂಗ್ ಬಟ್ ಏನಂದರೆ
ಎಲ್ ಸಿ ಎಮ್ ಇರುತ್ತಲ್ಲ ಅದರದ್ದು ಹಾಫ್ ಕೇಳಿದ್ದಾರೆ. ಸೊ ಇವಾಗ ನೋಡಿರಿ ಎಲ್ ಸಿ ಎಮ್ ಮಾತ್ರ ಇವು 12, 18, 21 ಮತ್ತು 31 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತೆ, ಅದರ ಅರ್ಧ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಎಲ್ ಸಿ ಎಮ್ ಕಂಡು ಹಿಡ್ಕೋಬೇಕು. 12, 18, 21, 30. ಸೊ ನಾನು 12 ಫ್ಯಾಕ್ಟರ್ಸ್ ಬರ್ಕೋತೀನಿ. 2 × 2 × 3, 18 ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ. 2 × 3 × 3, 21 ಫ್ಯಾಕ್ಟರ್ಸು 7 × 3 ಇದೆ. 30 ಫ್ಯಾಕ್ಟರ್ಸು 3 × 5 × 2 ಆಗುತ್ತೆ. ಸೊ ನೋಡಿರಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅಂದರೆ 2 ಇದೆ, 2 ಕಾಮನ್ ತೊಗೊಳ್ಳೋಣ. ನೆಕ್ಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅಂದರೆ 3 ಇದೆ, 3 ಕಾಮನ್ ತೊಗೊಳ್ಳೋಣ. ಅದಾದಮೇಲೆ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಇದೆ ಅಂತ ನೋಡಿರಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ, ಇಲ್ಲಿ 5 ಇದೆ. ಸೊ ಯಾವುದೇ ಥರನಾದಂಥ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಇಲ್ಲಿ 2, ಇಲ್ಲಿ 3, 7 ಮತ್ತು 5 ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇವಾಗ ಏನಂದರೆ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ನೋಡಿರಿ 2 × 3 = 6, 6 × 2 = 12, 12 × 3 = 36, 36 × 5 = 180, 180 × 7 ಮಾಡಿರಿ. ಸೊ 18 × 96 = 96. ಸೊ 180 × 7 ಮಾಡಿದಾಗ 7 × 07 7 × 56 ಕೈಲ ಬಂತು. ಒಂದು 7 × 7 7 + 5 = 12. ಸೊ ನಿಮಗೆ ಎಲ್ ಸಿ ಎಮ್ ಎಷ್ಟು ಬರುತ್ತಪ್ಪ ಇಲ್ಲಾಂದರೆ 1260 ಬರುತ್ತೆ. ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಎಲ್ ಸಿ ಎಮ್ ಕೇಳಿಲ್ಲ, ಹಾಫ್ ಆಫ್ ದಿ ಎಲ್ ಸಿ ಎಮ್ ಕೇಳಿದ್ದಾರೆ. ಸೊ 1260 ಅರ್ಧ ಮಾಡಿದ್ರೆ ಎಷ್ಟು ಬರುತ್ತಂದರೆ 630 ಬರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ದ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಈಸ್ 48 ಆ್ಯಂಡ್ ದ ನಂಬರ್ಸ್ ಆರ್ ಇನ್ ದ ರೇಷೋ ಆಫ್ 2:3, ದ ಸಮ್ ಆಫ್ ದೇರ್ ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ 2 ನಂಬರ್ದು ಎಲ್ ಸಿ ಎಮ್ ಕೊಟ್ಟಿದ್ದಾರೆ, ಅದೆಷ್ಟಿದೆಯಪ್ಪ ಅಂದರೆ 48 ಇದೆ. ಆಮೇಲೆ ಅದಕ್ಕೆ ಆ ನಂಬರ್ಸ್ ರೇಷೋ ಕೊಟ್ಟಿದ್ದಾರೆ ಏನಿದೆ ಅಂದರೆ 2:3 ಇದೆ. ಹಾಗಾದರೆ ಸಮ್ ಆಫ್ ದ ನಂಬರ್ಸ್ ಅಂದರೆ 5 ಪಾರ್ಟ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವಿಲ್ಲಿ ಲೆಟ್ ಎಚ್ ಸಿ ಎಫ್ ಈಸ್ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸಿಕ್ವಲ್ ಟು X1 × X2 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿರಿ ಎಚ್ ಸಿ ಎಫ್ ಗೊತ್ತಿಲ್ಲ, ಎಕ್ಸ್ ಸಿ ಎಫ್ ಏನಂತ ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಲ್ ಸಿ ಎಮ್ ಏನಿದೆ 48 ಅಂತ ಇದೆ. ಸೊ ಇಲ್ಲಿ ಏನಾಗುತ್ತಂದರೆ ಇಲ್ಲಿ ನಮಗೆ ಎಚ್ ಸಿ ಎಫ್ ಬರುತ್ತೆ, ಅಂದರೆ ಇಲ್ಲಿ X1 = 2X ಆಗುತ್ತೆ, X2 = 3X ಆಗುತ್ತೆ. ಸೊ ನೋಡಿರಿ ಈ ಎಕ್ಸು ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, 2 × 2 = 24, 3 × 3 = 8. ಸೊ X = ಎಷ್ಟು ಬಂತು, 8 ಬಂತು. ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ನಿಮಗೆ 5X ಎಕ್ಸ್ಟ್ರಾ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ 8 × 5 ಎಷ್ಟಾಗುತ್ತಪ್ಪ, 40 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಆಗುತ್ತೆ. ಸೊ 3 ನಂಬರ್ಸ್ ವಿಚ್ ಆರ್ ಕೋ ಪ್ರೈಮ್ ಟು ಈಚ್ ಅದರ್ ಆರ್ ಸಚ್ ದ್ಯಾಟ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಟು ಈಸ್ 551 ಆ್ಯಂಡ್ ದಟ್ ಆಫ್ ದ ಲಾಸ್ಟ್ ಟು ಈಸ್ 1073, ದ ಸಮ್ ಆಫ್ ದ 3 ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಇಲ್ಲಿ ಏನಂದರೆ 3 ಸಂಖ್ಯೆಗಳಿವೆ, ಅವು 3 ಕೂಡ ಏನಂದರೆ ಕ್ರೋ ಪ್ರೈಮ್ ಆಗಿದ್ದಾವೆ. ಆ ಫಸ್ಟ್ ಟು ಪ್ರಾಡಕ್ಟ್ ಏನಿದೆಯಪ್ಪ ಅಂದರೆ 551 ಇದೆ, ಲಾಸ್ಟ್ ಟು ಎಷ್ಟಿದೆ ಅಂದರೆ 1073 ಇದೆ. ಹಾಗಾದರೆ ಆ 3 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, X + Y + Z = W ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿರಿ ಜಸ್ಟ್ ಅಬ್ಸರ್ವ್ ಮಾಡಿರಿ, ನಾವು ಸಂಖ್ಯೆನ XYZ ಅಂತ ತೊಗೊಳ್ಳೋಣ. ಸೊ ಇಲ್ಲಿ ನಿಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಏನಾಗುತ್ತೆ, ವೈ ಆಗುತ್ತೆ. ಸೊ 551 ಮತ್ತು 1073 ನೀವು ಎಚ್ ಸಿ ಎಫ್ ತೆಗೆದಾಗ ನಿಮ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಏನು ಬರುತ್ತೆ ಅಂದರೆ ವೈ ಬರುತ್ತೆ. ಸೊ ಇಲ್ಲಿ ಇದ್ರ ಎಚ್ ಸಿ ಎಫ್ ಎಷ್ಟಾಗುತ್ತಂದರೆ ಎಚ್ ಸಿ ಎಫ್ ಆಫ್ 551 ಮತ್ತು 1073 ಮಾಡಿದಾಗ ನಿಮಗೆ 29 ಬರುತ್ತೆ. ಸೊ ಇವಾಗ ನಮಗೇನು ಬಂತಂದರೆ ವೈ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಎಷ್ಟಿದೆ, 29 ಬಂತು. ಸೊ ಎಕ್ಸ್ ವ್ಯಾಲ್ಯೂ ಬೇಕಂದರೆ ನಾನು 551 / 21 ಮಾಡಿದಾಗ ನನಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದರೆ 19 ಬರುತ್ತೆ. ಅದೇ ಥರನಾಗಿ ಝಡ್ ವ್ಯಾಲ್ಯೂ ಬೇಕಂದರೆ ವೈ ಝಡಲ್ಲಿ ನಾನೇನು ಮಾಡ್ತೀನಿ ಅಂದರೆ ವೈ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡ್ತೀನಿ. 1073 / 29 ಮಾಡಿದಾಗ ನನಗೆ 37 ಬರುತ್ತೆ. ಸೊ ಹಾಗಾದರೆ ನೋಡಿರಿ 19 + 29 + 37 ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಉತ್ತರ ಬರುತ್ತೆ ನೋಡೋಣ. 29 + 9 ಮಾಡಿದ್ರೆ 38 + 10 = 48. ಸೊ 48 + 7 ಮಾಡಿದ್ರೆ 55 + 30 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 85 ಬರುತ್ತೆ. ಸೊ ಉತ್ತರ ಏನಾಗುತ್ತೆ ಅಂದರೆ 85 ಆಗುತ್ತೆ. ಸೊ ಇದು ಇವತ್ತಿನ ಸೆಷನು. ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಸಬ್ಜೆಕ್ಟ್ ಮೇಲೆ ನಾವು AEJEEಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.